ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನಾ ಅಂತ. ನಾನು ಚಾಮರಾಜನಗರದಿಂದ ಮಾತಾಡ್ತಿದ್ದೀನಿ. ನಾವು ಸುಮಾರು 2-3 ವರ್ಷಗಳಿಂದ ಕೌದಿಯನ್ನು ಹೊಲಿಸ್ಬೇಕು, ಅದಕ್ಕೊಂದು ಟೈಲರಿಂಗ್ ಯೂನಿಟ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಆದರೆ ಈ ಕರೋನಾದಿಂದ ಆದ ಆರ್ಥಿಕ ಸಂಕಷ್ಟಗಳಿಂದ ನಮಗೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ಶಿಕ್ಯಾಪ್ ಪ್ರಾಜೆಕ್ಟಲ್ಲಿ, ಸೇವಾ ಇಂಟರ್ನ್ಯಾಷನಲ್ ಸಂಸ್ಥೆಯ ಶಿಕ್ಯಾಪ್ ಪ್ರಾಜೆಕ್ಟಿಂದ ನಮಗೆ ತರಬೇತಿಗೆ ಒಂದು ಆರ್ಥಿಕ ಸಹಾಯ ಸಿಕ್ತು. ಇದರಿಂದಾಗಿ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು 20 ಜನ ಹೆಣ್ಮಕ್ಳಿಗೆ ಟೈಲರಿಂಗ್ ತರಬೇತಿ ನೀಡಿ ಅದಾದ ನಂತರ ನಾವು ಕೌದಿಯನ್ನು ಹೊಲಿಯೋದನ್ನು ಹೇಳ್ಕೊಟ್ವಿ. ಈಗ 20 ಜನನು ಉದ್ಯೋಗಿಗಳಾಗಿ ನಮಗೆ ಕೌದಿಗಳನ್ನು ಹೊಲ್ಕೊಡ್ತಿದ್ದಾರೆ. ತಿಂಗಳಿಗೆ 7,000 ಸುಮಾರು ಅವರು ಆದಾಯನ ಗಳಿಸ್ತಾ ಇದ್ದಾರೆ. ಇದರಿಂದಾಗಿ ನಾವೇ ಪ್ರಯತ್ನ ಮಾಡಿದರೆ ಬಹುಶಃ ಇದು ಇಷ್ಟು ಬೇಗ ಸಾಧ್ಯ ಆಗ್ತಿರಲಿಲ್ಲ. ಸೇವಾ ಸಂಸ್ಥೆ ಈ ಪ್ರಾಜೆಕ್ಟಿಂದಾಗಿ ನಮಗೆ ಇಷ್ಟು ಬೇಗ ಇದನ್ನು ಮಾಡೋಕ್ಕೆ ಸಾಧ್ಯ ಆಗಿದೆ. ಇದಲ್ಲದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಉದ್ಯೋಗಾವಕಾಶಗಳಿಗೆ ತುಂಬ ಕೊರತೆ ಇದೆ. ಪ್ರತಿನಿತ್ಯ ಹೆಣ್ಮಕ್ಳು ಬಂದು ತರಬೇತಿ ಕೊಡಿ, ಆಮೇಲೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇರ್ತಾರೆ. ನಮಗೆ ಮುಂದಿನ ದಿನದಲ್ಲಿ ಹೆಚ್ಚಿನ ಸಹಾಯ ಏನಾದರೂ ಸೇವಾ ಸಂಸ್ಥೆಯಿಂದ, ಶಿಕ್ಯಾ ಪ್ರಾಜೆಕ್ಟಿಂದ ಅಥವಾ ಇತರೆ ಪ್ರಾಜೆಕ್ಟಿಂದ ನಮಗೆ ಸಿಕ್ಕಿದರೆ, ನಾವು ಖಂಡಿತ ತುಂಬ ಹೆಣ್ಮಕ್ಳಿಗೆ ಬ್ಲಾಕ್ ಪ್ರಿಂಟು, ಕೌದಿ ಮೇಕಿಂಗು ಈ ಥರದ ತರಬೇತಿಗಳನ್ನ ನೀಡಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸೋಕ್ಕೆ ನಾವು ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಸೇವಾ ಇಂಟರ್ನ್ಯಾಷನಲ್ ಸಂಸ್ಥೆಗೆ, ಶಿಕ್ಯಾ ಪ್ರಾಜೆಕ್ಟ್ಗೆ ಮತ್ತು ಅಲ್ಲಿರೋ ಎಲ್ಲ ಎಂಪ್ಲಾಯೀಸ್ಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.